ಎಲ್ರಿಗೂ ನಮಸ್ಕಾರ. ಇವತ್ತು ಡಿವೈನ್ ಮೆಸೇಜ್ ತೆಗಿತಿದ್ದೇನೆ 12-12 ಪೋರ್ಟಲ್. ಇದು 12-12 ಪೋರ್ಟಲ್ ಅಂದರೆ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಗ್ತದೆ, ಸ್ಪಿರಿಚುವಲ್ ಅಪ್ಲಿಫ್ಟ್ ಆಗ್ತದೆ. ಇದರ ಜೊತೆ ಅವತ್ತು ಬೆಳಗ್ಗೆ 6 ಗಂಟೆಗೆ ಅಮಾವಾಸ್ಯೆನೂ ಇದೆ, ಎರಡು ಒಟ್ಟೊಟ್ಟಿಗೆ ಬರ್ತಾ ಇದೆ. ಅಮಾವಾಸ್ಯೆ ಅಂತ ಹೇಳಿದರೆ ಎಲ್ಲನೂ ನ್ಯೂ ಬಿಗಿನಿಂಗ್ ಆಗ್ತದೆ. ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಪ್ಲಸ್ ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಸೊ ಎಲ್ಲ ಸ್ಪಿರಿಚುವಲ್ ಜರ್ನಿಯಲ್ಲಿರೋರಿಗೆ ಸಿಲ್ವರ್ ಲೈನ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ, ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ ಯೂನಿವರ್ಸ್ ಹತ್ರ. ಇದು ಡಿವೈನ್ ಮೆಸೇಜ್ ಇರ್ತದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 12-12 ಪೋರ್ಟಲ್ ನಿಮಗೆ ಏನು ಸ್ಪಿರಿಚುವಲ್ ಎನ್ಲೈನ್ ಹೊಸ ಬಿಗಿನಿಂಗ್, ಇದರ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಮೆಸೇಜ್ ನಿಮಗೆ, ಎ ಮೆಸೇಜ್ ಇನ್ ಬಾಟ್ಲ್. ಗೋ ಟು ದ ಡಿಸ್ಟೆನ್ಸ್. ಇನ್ ಬಾಟಮ್ ಆಫ್ ದ ಡೆಕ್, ಕ್ಯಾವೋಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್. ಇದು ಫ್ರಂಟ್ ಕ್ಯಾಮರಾ ಇರ್ತದೆ, ರಿವರ್ಸ್ ಕಾಣಿಸ್ಬೋದು ನಿಮಗೆ. ನಿಮಗೆ ಇಲ್ಲಿ ಎರಡು 12-12 ಪೋರ್ಟಲ್ ಪ್ಲಸ್ ನ್ಯೂ ಮನದ ಎರಡು ಮೆಸೇಜ್ ತೆಗಿತಾ ಇದ್ದೇನೆ. ರಿಲೀಸ್, ಗ್ರೋತ್, ಸೆಲ್ಫ್ ಲವ್. ಬಾಟಮ್ ಆಫ್ ದ ಡೆಕ್, ಬೌಂಡ್ರೀಸ್. ಈ 12-12 ಪೋರ್ಟಲ್ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಲೀಸ್ ಅಂದರೆ ನಿಮ್ಮದು ಹಳೆ ಎನರ್ಜಿ ಇರ್ಬೋದು, ಅಥವಾ ಹಳೆ ಲೈಫ್ ಇರ್ಬೋದು, ನೋವು ಇರ್ಬೋದು, ಎಲ್ಲವನ್ನು ರಿಲೀಸ್ ಮಾಡಿ ಅಂತ ಹೇಳಿ. ಅಂದರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾ, ಇನ್ ಅಂದರೆ ಇಲ್ಲಿ ನೀವು ನಿಮ್ಮ ಜೀವನವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಡಬೇಡಿ, ಅಥವಾ ಯಾರೋ ಬಂದು ಫಸ್ಟ್ ಹೆಜ್ಜೆ ಇಡಲಿ ಆಮೇಲೆ, ಅಥವಾ ನನಗೆ ಯಾರೋ ಒಬ್ಬರು ಬೇಕು ನನಗೆ ಸಹಾಯಕ್ಕೆ, ನಾನು ಒಬ್ಬರೇ ಅಂತ ನೀವು ಅನ್ಕೋಬೇಡಿ. ಇಲ್ಲಿ ನೀವು ಫಸ್ಟ್ ಆ್ಯಕ್ಷನ್, ನೀವು ಫಸ್ಟ್ ಚಾರ್ಜ್ ತೊಗೊಳ್ಬೇಕು ನಿಮ್ಮ ಜೀವನದಲ್ಲಿ. ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ಸೆಲ್ಫ್ ಲವ್ ಬಂದಿದೆ. ಸೆಲ್ಫ್ ಲವ್ ಅಂದರೆ ಫಸ್ಟು ನಿಮ್ಮನ್ನು ನೀವು, ನಿಮ್ಮ ಆತ್ಮವನ್ನು ನೀವು ಪ್ರೀತಿ ಮಾಡಬೇಕು, ಆಮೇಲೆ ನೀವು ಬೇರೆಯವ್ರನ್ನ ಪ್ರೀತಿ ಮಾಡಬೇಕು. ನಿಮ್ಮಲ್ಲಿ ನೀವು ಪ್ರೀತಿ ಇಲ್ಲ, ನೀವೇ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೆ ನೀವು ಬೇರೆಯವ್ರನ್ನ ಹೇಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ? ಸೊ ಸೆಲ್ಫ್ ಲವ್ಗೆ ಬನ್ನಿ, ನಿಮ್ಮ ಸುತ್ತ ಹೆಲ್ದಿ ಬೌಂಡ್ರೀಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಿಕೊಳ್ಳಿ, ಯಾಕಂದರೆ ಈಗ ಕೇವೋಸ್ ಮತ್ತು ಕಾನ್ಫ್ಲಿಕ್ಟ್ಸ್. ಈಗ ನಿಮಗೆ ನಿಮಗೆ ಜೀವನದಲ್ಲಿ ಯಾರಾದರೂ ಏನಾದ್ರು ಹೇಳ್ತಿರ್ಬೋದು, ಅವರ ಎನರ್ಜಿಗೆ ಹೋಗಬೇಡಿ, ಅಥವಾ ಅದರ ಜೊತೆ ಫೈಟ್ ಮಾಡಲಿಕ್ಕೆ ಹೋಗಬೇಡಿ. ಸಪೋಸು ಜೀವನದಲ್ಲಿ ದೊಡ್ಡ ದೊಡ್ಡ ಅಂದರೆ ಸ್ಟಾರ್ಮ್ಸ್ ಅಂತ ಹೇಳಿದರೆ ಗುಡುಗು ಸಿಡಿಲುಗಳು ಬರ್ತಿರ್ತವೆ, ಅವು ಯಾವುದೂ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ. ಯಾರ ಜೀವನದಲ್ಲಾದರೂ ಅಷ್ಟೇ, ನಮ್ಮ ಜೀವನ ಇರ್ಬೋದು, ಇನ್ನೊಬ್ಬರ ಜೀವನದಲ್ಲಿ ಇರ್ಬೋದು, ನಮಗೆ ಎಷ್ಟೋ ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ನಾವು ಸ್ಪಿರಿಚುವಾಲಿಟಿಯಲ್ಲಿ ಹೋದರೂ ಇರ್ಬೋದು, ಆದರೆ ಎಲ್ಲರ ಜೀವನದಲ್ಲೂ ಈ ಬಿರುಗಾಳಿ ಅಥವಾ ಗುಡುಗು ಸಿಡಿಲುಗಳು ಬಂದೇ ಬರ್ತವೆ. ಸೊ ಅದನ್ನು ಅದರ ಜೊತೆ ಫೈಟ್ ಮಾಡಬೇಡಿ. ಅದನ್ನು ನಾನು ಕಡಿಮೆ ಮಾಡ್ತೇನೆ, ಸರಿ ಮಾಡ್ತೇನೆ, ನನ್ನಲ್ಲಿ ಎಲ್ಲ ಪವರ್ ಇದೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಜೀವನದಲ್ಲಿ. ಸೊ ಎಕ್ಸೆಪ್ಟ್ ಮಾಡ್ಕೊಂಡು ಅದರಿಂದ ಹೇಗೆ ನೀವು ಪ್ರೊಟೆಕ್ಷನ್ ತಗೊಳ್ಬೇಕು, ಹೇಗೆ ಪಾರಾಗಬೇಕು, ಮುಂದೆ ಜೀವನ ಹೇಗೆ ನಡೆಸಬೇಕು, ಇಲ್ಲಿ ನೀವು ಇನ್ನೊಬ್ಬರ ಮಾತು ಕೇಳಬೇಡಿ. ನಿಮ್ಮ ಜೀವನದ ಇಲ್ಲಿ ಫಸ್ಟ್ ನೀವೇ ಹೆಜ್ಜೆ ಇಡಬೇಕಾಗ್ತದೆ. ಯಾರೋ ಇನ್ನೊಬ್ಬರು ಬಂದು ನನ್ನ ಜೀವನದಲ್ಲಿ ಆ್ಯಕ್ಷನ್ ತಗೊಳ್ತಾರೆ, ಅಥವಾ ನನ್ನ ಪಾರ್ಟ್ನರ್ ಬರಲಿ ಅಂತ ಕಾಯ್ತಾ ಇರಬೇಡಿ. ಇಲ್ಲಿ ನೀವು ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಸೊ ಇನ್ನೊಬ್ಬರಿಗೋಸ್ಕರ ಕಾಯಬೇಡಿ ಅಂತ ಹೇಳ್ತಿದ್ದಾರೆ. ಆ ನೆಗೆಟಿವ್ ಎನರ್ಜಿ ರಿಲೀಸ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಗ್ರೋತ್ ಬರ್ತಾ ಇದೆ. ಗ್ರೋತ್ ಅಂತ ಹೇಳಿದರೆ ಜೀವನದಲ್ಲಿ ನಮಗೆ ನೋವುಗಳು ಬರ್ತಿರ್ತವೆ. ಈ ನೋವು ಅಥವಾ ದುಃಖಗಳ ಹಿಂದೆ ನಮ್ಮ ಬೆಳವಣಿಗೆ ಇದ್ದಿರ್ತದೆ. ನಮಗೆ ಅದು ಒಮ್ಮೆ ಕಷ್ಟ ಅಂತ ಅನಿಸ್ತಿರ್ಬೋದು, ಅದೆಲ್ಲ ನಮ್ಮದು ಕರ್ಮ ಕ್ಲಿಯರ್ ಇರ್ತದೆ. ಈ ನೋವು ದುಃಖಗಳಿಂದನೇ ನಾವು ಬೆಳವಣಿಗೆ ಆಗಬೇಕು ಅಂತ ದೇವರ ನಿಯಮ ಇರ್ತದೆ. ಸೊ ಜೀವನದಲ್ಲಿ ಯಾವುದೇ ನೋವುಗಳು ಬರಲಿ, ದುಃಖಗಳು ಬರಲಿ, ಕಷ್ಟಗಳೇ ಬರಲಿ, ಸೊ ಅದಕ್ಕೆ ನೀವು ಹೆದರಬೇಡಿ. ಅದೆಲ್ಲ ನಿಮ್ಮನ್ನು ಚೇಂಜ್ ಮಾಡಲಿಕ್ಕೆ ಬಂದಿರ್ತದೆ, ಬೆಳವಣಿಗೆಗೋಸ್ಕರ. ಎಕ್ಸೆಪ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನಿಮಗೆ ಗೋ ದ ಡಿಸ್ಟೆನ್ಸ್ ಅಂದರೆ ಬಿಗ್ಗರ್ ಪಿಕ್ಚರ್ ನೋಡಿ ಜೀವನದಲ್ಲಿ. ಯಾವತ್ತು ನನ್ನ ಜೀವನದಲ್ಲಿ ಏನೋ ಕಳ್ಕೊಂಡೆ ಅಂತೇಳಿ ನೆಗೆಟಿವ್ ಎನರ್ಜಿಯಲ್ಲಿ ಇರೋದು, ನೆಗೆಟಿವ್ ಎನರ್ಜಿಯಲ್ಲಿದ್ದರೆ, ಅಥವಾ ನಾವು ಯಾರೋ ಇನ್ನೊಬ್ಬರಿಗೋಸ್ಕರ ಬಂದು ಇನ್ನೊಬ್ಬರಿಗೋಸ್ಕರ ನಾವು ವೇಟಿಂಗ್ ಎನರ್ಜಿಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪವರಿಗೆ ಬನ್ನಿ, ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ಲಾಂಗ್ ಡಿಸ್ಟೆನ್ಸ್ ಕಡೆ ನೋಡಿ, ಸಣ್ಣ ಸಣ್ಣ ಇದಕ್ಕೆ ನೀವು ತೃಪ್ತಿಗೊಳ್ಬೇಡಿ. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರುವವರು, ನೀವು ದಿವ್ಯ ಆತ್ಮಗಳು, ನೀವು ಎಷ್ಟೋ ಜನ್ಮಗಳಿಂದ ದೇವರನ್ನು ಆರಾಧನೆ ಮಾಡಿ
प्रार्थने ऐनेनो तपस्सुगळन्नु जन्मदल्लि निमगे स्पिरिचुअल जर्नी बंदिर्तदे सो जीवन दौड़ दौड़ कनसन्नु काणि अंत हेळ्तिद्दारे ई दौड़ कनसंद्रे निमगे गोत्तिरबहुदु अंद्रे नीवु जीवनदल्लि नीवोंदु भूमि मेले बंदिरोदु सोल मिशन मेले इदु साधारण मनुष्यरिगे आगुवंतदल्ल नावु एल्लर जोते इद्दरू मनुष्यर जोते नमगे देवरु ओंदु डिफरेंट जर्नी कोट्टिर्तारे नमदु सोल मिशन बेरे इर्तदे सो अदर कडे नोडि निम्म सोल पर्पस् गोल कडे नोडि आक्षन् तकोळ्ळि अंत हेळ्तारे स्ट्रेंथ तकोळ्ळि यावत्तू अंद्रे तुंबा फैट् माडबेडि इदे बेकु ननगे नन्न जीवनदल्लि इदे बेकु अंत हेळि यावत्तु फैटिंग अल्लि इरबेडि एक्सेप्ट् माड्कोळ्ळि अदरिंद हेगे पारागोदु नोड्कोळ्ळि निम्म जीवनद जीवनदल्लि ಮುಂದೆ ಜೀವನದಲ್ಲಿ ನೀವೇ ಫಸ್ಟ್ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಯಾರಿಗೋಸ್ಕರನೂ ಕಾಯಬೇಡಿ ಅಥವಾ ನಿಮಗೆ ಈಗ ತುಂಬ ನಿಮಗೆ ಅಡ್ಡ ಅಡೆತಡೆಗಳು ಬರ್ತಿರಬಹುದು ಸೋ ಇವೆಲ್ಲವೂ ಅಂದ್ರೆ ಒಂದು ಬಿರುಗಾಳಿ ಬಂದು ಹೋದ ನಂತರ ಒಂದು ಒಂದು ಆ ಟೈಮ್ ಇರ್ತದೆ ಆ ಟೈಮಲ್ಲಿ ನಮಗೆ ಸ್ವಲ್ಪ ಹೆದರಿಕೆ ಅನಿಸ್ತಿರಬಹುದು ಅದು ಬಿರುಗಾಳಿ ಬರ್ತದೆ ಆ ಟೈಮಲ್ಲಿ ಹೋಗಿಬಿಡ್ತದೆ ಬಿರುಗಾಳಿ ಬಂದು ಹೋದ ನಂತರ ವಾತಾವರಣ ತುಂಬ ಕ್ಲೀನ್ ಆಗ್ತದೆ ಪ್ರಶಾಂತವಾಗಿನೂ ಇರ್ತದೆ ಯಾವುದ್ಯಾವುದು ಬೇಕೋ ಎಲ್ಲವನ್ನು ಬಿಟ್ಟು ದೇವರು ಬೇಡದನ್ನೆಲ್ಲ ತಕೊಂಡು ಹೋಗಿರ್ತದೆ ಈ ಬಿರುಗಾಳಿ ಸೋ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹೆಲ್ದಿ ಬೌಂಡ್ರೀಸ್ ಹಾಕ್ಕೊಳ್ಳಿ ನೆಗೆಟಿವ್ ಎನರ್ಜಿ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಇದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಗ್ತಾ ಇದೆ 12 ಪೋರ್ಟಲ್ ನಿಮಗೆ ಮೂನಾಲಜಿಯಿಂದ ಮೆಸೇಜ್ ತೆಗಿತಿದ್ದೇನೆ ಯೂನಿವರ್ಸ್ ಏನು ಹೇಳ್ತಾರಂತೇಳಿ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ ಮೋಸ್ಟ್ಲಿ ಇಂಪಾಸಿಬಲ್ ಮೇಲೆ ಬಿಲೀವ್ ಇಡಿ ಅಂತ ಹೇಳಿ ಬಿಲೀವ್ ಇನ್ ದ ಇಂಪಾಸಿಬಲ್ ಮೋಸ್ಟ್ಲಿ ನೀವು ಯಾವುದು ಆಗುವುದಿಲ್ಲ ನನ್ನ ಜೀವನ ಚೇಂಜ್ ಆಗುವುದಿಲ್ಲ ಅಥವಾ ಜೀವನದಲ್ಲಿ ಚಮತ್ಕಾರಗಳು ನಡೆಯುವುದಿಲ್ಲ ಮಿರಾಕಲ್ ನಡೆಯುವುದಿಲ್ಲ ಅಂತ ಅಂದ್ಕೊಂಡಿರ್ಬೋದು ಅಂದರೆ ಬಿಲೀವ್ ಇನ್ ದ ಇಂಪಾಸಿಬಲ್ ಯಾವಾಗ ಬೇಕಾದರೂ ಮಿರಾಕಲ್ಸ್ ನಡೀಬೋದು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಮೋಸ್ಟ್ಲಿ ಈಗ ನೀವು ತುಂಬ ಕಂಫರ್ಟ್ ಝೋನಲ್ಲಿ ಇರ್ಬೋದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದರೆ ತುಂಬಾ ನೀವು ಇಲ್ಲಿ ವರ್ಕ್ ಮಾಡಬೇಕಾಗ್ತದೆ ಅಂದರೆ ನೀವು ಫ್ಯಾಮಿಲಿ ಹಣ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು ಇನ್ಕೆ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ನೀವು ಜನರಿಗೋಸ್ಕರ ಇಲ್ಲಿ ವರ್ಕ್ ಮಾಡಬೇಕಾಗ್ತದೆ ನಿಮಗೆ ಇಲ್ಲಿ ತುಂಬ ತುಂಬ ಸ್ಟ್ರಗಲ್ ಅಂತ ಅನಿಸ್ಬೋದು ಆದರೆ ಅದು ತುಂಬಾ ಇಂಪಾರ್ಟೆಂಟ್ ನೀವು ವರ್ಕ್ ಮಾಡಿದರೆ ಮಾತ್ರ ಜನಗಳಿಗೆ ನೀವು ಹೀಲಿಂಗ್ ಕೊಡ್ಬೋದು ಸೊ ನಿಮಗೆ 24 ಅವರ್ಸ್ ನೀವು ಮುಂದೆ ವರ್ಕ್ ಮಾಡಬೇಕಾಗ್ತದೆ ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಸಿಚುಯೇಷನ್ ಅಂತ ಹೇಳ್ತಿದ್ದಾರೆ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅಥವಾ ನನಗೆ ರೆಸ್ಟ್ ಬೇಕು ನನಗೆ ಆ ಪ್ರಾಬ್ಲಮ್ ಇದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಟೈಮ್ ಇಲ್ಲ ಅಥವಾ ನಾನು ಒಬ್ಬರೇ ಏನೋ ಇಲ್ಲಿ ನಿಮ್ದು ಇಲ್ಲಿ ಇಲ್ಲಿ ಯಾವುದೇ ಇಲ್ಲಿ ಡಿವೈನ್ ಮುಂದೆ ನಡೆಯುವುದಿಲ್ಲ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡಲೇಬೇಕು ಸ್ಪಿರಿಚುವಾಲಿಟಿ ಅಂತ ಹೇಳಿದರೆ ಎ ಟೈಮ್ ಟು ಗಿವ್ ರಾದರ್ ದನ್ ಟೇಕ್ ಈಗ ನೀವು ಜನಗಳಿಗೆ ಕೊಡುವ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಇಷ್ಟು ತನಕ ನೀವು ಬರೀ ಅಂದರೆ ಎಲ್ಲನೂ ಡಿವೈನ್ ಕಡೆಯಿಂದ ತಗೊಳ್ಳೋದು ಅಥವಾ ಡಿವೈನ್ ನಿಮಗೆ ಎಲ್ಲನೂ ಕೊಟ್ಟಿರ್ಬೋದು ಅದನ್ನೀಗ ಜನಗಳಿಗೆ ಕೊಡುವ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇನ್ನೊಂದು ಕಾರ್ಡ್ ತೆಗಿತಿದ್ದೇನೆ ಟೇಕ್ ಟೈಮ್ ಟು ಬ್ರೀತ್ ಔಟ್ ಈಗ ನೀವು ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದಾರೆ ತುಂಬ ನೀವು ವರ್ಕ್ ಮಾಡ್ತಿರ್ಬೋದು ಈಗಂದರೆ ತುಂಬ ಪೇಯ್ನಿಂದ ನೀವೀಗ ರಿಲ್ಯಾಕ್ಸ್ ಆಗ್ತಾ ಇರ್ಬೋದು ನಿಮ್ಮ ಜೀವನದ ಕಷ್ಟಗಳಿಂದ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಎನರ್ಜೀಸ್ ಗೇನಿಂಗ್ ಮೊಮೆಂಟಮ್ ಅಂದರೆ ಈಗ ತುಂಬ ಎನರ್ಜಿ ಬರ್ತಾ ಇದೆ ಅಂತೇಳಿ ಎನರ್ಜೆಟಿಕ್ 12 ಪೋರ್ಟಲ್ ಅಂತ ಹೇಳಿದರೆ ತುಂಬ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಸ್ಪಿರಿಚುವಲ್ ಚೇಂಜಸ್ ಇರ್ತದೆ ಇಲ್ಲಿ ನಿಮಗೆ ಯೂನಿವರ್ಸ್ ಇನ್ನೊಂದು ಮೆಸೇಜ್ ಕೊಡ್ತಿದ್ದಾರೆ ಏನಂತ ಹೇಳಿದರೆ ನಿಮಗೆ ಒಂದು ಮೋಸ್ಟ್ಲಿ ಕಮ್ಯುನಿಕೇಷನ್ ಬರ್ಬೋದು 12 ಪೋರ್ಟಲ್ ನಂತರ ಸ್ಪಿರಿಚುವಲ್ ಜರ್ನಿಯಲ್ಲಿರುವವರಿಗೆ ಇದು ನಿಮ್ಮ ಪಾರ್ಟ್ನರ್ ಇರ್ಬೋದು ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಜಾಬ್ ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಇರ್ಬೋದು ಒಂದು ಕಮ್ಯುನಿಕೇಷನ್ ಬರ್ತಾ ಇದೆ ಮತ್ತು ನಿಮಗೊಂದು ಸೈನ್ ಮೋಸ್ಟ್ಲಿ ಕೆಲವರಿಗೆಲ್ಲ ತುಂಬ ಏಂಜಲ್ ನಂಬರ್ ಕಾಣಿಸ್ತಿರ್ಬೋದು ಇನ್ನು ಕೆಲವರಿಗೆ ಒಂದು ಲೋಗೋ ಯಾವುದಾದ್ರೂ ಕಾಣಿಸ್ತಿರ್ಬೋದು ಇನ್ನು ಕೆಲವರಿಗೆ ಏನಾದರೂ ಒಂದು ಮ್ಯೂಸಿಕ್ ಯಾವುದ್ರ ಮುಖಾಂತರ ದೇವರು ನಿಮಗೊಂದು ಸೈನ್ ತೋರಿಸ್ತಿದ್ದಾರೆ ಏಂಜಲ್ ಸೈನ್ಸ್ ಇರ್ಬೋದು ಅಥವಾ ಕಾಮನಬಿಲ್ ಇರ್ಬೋದು ಮೋಡಗಳಿರ್ಬೋದು ಬಟರ್ಫ್ಲೈಸ್ ಇರ್ಬೋದು ಫೆದರ್ಸ್ ಇರ್ಬೋದು ಏನೋ ಆಗಲಿ ನಿಮಗೆ ದೇವರೊಂದು ಈ 12 ಪೋರ್ಟಲ್ ನಂತರ ಒಂದು ಸೈನ್ಸ್ ಬರ್ತದೆ ನಿಮಗೆ ಕಮ್ಯುನಿಕೇಷನ್ ಸೈನ್ಸ್ ಎಲ್ಲ ಮುಖಾಂತರ ದೇವರು ನಿಮಗೊಂದು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ನೀವು ಏನು ಮಾಡಬೇಕು ಅಂಥೇಳಿ ಇಲ್ಲಿ ಮೆಸೇಜ್ ಇನ್ ಎ ಬಾಟ್ಲ್ ಅಂತೇಳಿ ಬಂದಿದೆ ಸೊ ನೀವು ಆ ಮೆಸೇಜನ್ನು ಡಿಕೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ಕಮ್ಯುನಿಕೇಷನ್ನು ಬರ್ಬೋದು ಕೆಲವರಿಗೆ ರಿಯೂನಿಯನ್ನು ಆಗ್ಬೋದು ಕೆಲವರಿಗೆ ಇದು ಸೊ ಇದು 12 ಪೋರ್ಟಲ್ ನಿಮಗೆ ಎಂಜಲ್ ಸೈನ್ಸ್ ಕಾಣಿಸ್ತಿರ್ಬೋದು ತುಂಬಾ ನಿಮಗೆ ಮಿರರಿಂಗ್ ಟೈಮ್ ಕಾಣಿಸ್ತಿರ್ಬೋದು 12 ಕಾಣಿಸ್ತಿರ್ಬೋದು ಜಾಸ್ತಿ 11 11 10 10 ಮಿರರಿಂಗ್ ನಂಬರ್ ಇವು ಅಥವಾ 111 222 ಮಾಸ್ಟರ್ ಸೋರ್ಸ್ ಇದ್ದವರಿಗೆ 111 222 ತುಂಬಾ ಕಾಣಿಸ್ತಾ ಇರ್ತದೆ 111 ನಂಬರ್ 369 ಎಲ್ಲ ಕಾಣಿಸ್ತಿರ್ಬೋದು 369 ದೇವರ ನಂಬರ್ ಯೂನಿವರ್ಸ್ ನಂಬರ್ 369
ಯುವರ್ ಹ್ಯಾಪಿನೆಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲಿ ದೇವರು ಹೇಳ್ತಿದ್ದಾರೆ ನಿಮ್ಮ ಸಂತೋಷ ನನಗೆ ಅಂದರೆ ತುಂಬಾ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಟೇಕ್ ದ ಚಾನ್ಸ್ ಅಂತೇಳಿ, ಚಾನ್ಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ನಿಮಗೆ ಅಪರ್ಚುನಿಟೀಸ್ ಬರ್ತಾ ಇದೆ. ಮೆಡಿಟೇಟ್, ಟೇಕ್ ಸಮ್ ಟೈಮ್ ಔಟ್, ಸೇಜ್ ಕ್ಲಿನ್ಸ್ ಆ್ಯಂಡ್ ಕಾಮ್ ಡೌನ್, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಪ್ರಕೃತಿ ಜೊತೆಗೆ ನೀವು ಟೈಮ್ ತಗೊಳ್ಳಿ. ಸೇಜ್ ಅಥವಾ ನೀವು ಯಾವುದಾದ್ರೂ ಕ್ಲಿನ್ಸಿಂಗ್, ಸೇಜಲ್ಲಿ ಕ್ಲಿನ್ಸಿಂಗ್ ಮಾಡ್ತಿರ್ಬೋದು ಅಥವಾ ಯಾವುದರಲ್ಲಾದರೂ ಕ್ಲಿನ್ಸಿಂಗ್ ಮಾಡಿ, ಅಂದರೆ ಕೂಲಾಗಿರಿ, ತಾಳ್ಮೆಯಿಂದಿರಿ ಅಂತ ಹೇಳ್ತಿದ್ದಾರೆ. ಅಡ್ಮಿಟ್ ದ ಟ್ರುತ್ ಟು ಯುವರ್ ಸೆಲ್ಫ್, ಜೀವನದಲ್ಲಿ ಏನು ಸತ್ಯ ಇದನ್ನು ಅದನ್ನು ಅರ್ಥ ಅದನ್ನು ಒಪ್ಪಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರೀಚ್ ಔಟ್ ಟು ದ ಪರ್ಸನ್ ಆನ್ ಯುವರ್ ಮೈಂಡ್, ಇಲ್ಲಿ ಅದೇ ಬಂದಿದೆ. ನಿಮ್ಗೆ ಯಾರು ಮನಸ್ಸಲ್ಲಿ ಇದ್ದಾರಾ ಅವರಿಗೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಥವಾ ಅವ್ರ ಕಡೆ ಹೋಗಿ ರೀಚ್ ಆಗಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಇದು 12 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.